ಹನ್ನೆರಡನೇ ಶತಮಾನ ಕನ್ನಡ ನಾಡಿನ ಒಂದು ಸುವರ್ಣ ಕಾಲವೆಂದೇ ಹೇಳಬಹುದು. ಅಂದಿನ ದಿನಮಾನದಲ್ಲಿ ಬಸವಣ್ಣನವರು ಶರಣ ಶರಣಿಯರ ಸಮೂಹದೊಂದಿಗೆ ಅಲ್ಲಮಪ್ರಭುವಿನ ನೇತೃತ್ವದಲ್ಲಿ ಅನುಭವ ಮಂಟಪ ಕಟ್ಟಿ ಅನೇಕ ಶರಣರು ತಮ್ಮ ಅನುಭವವನ್ನು ಹಂಚಿಕೊಳ್ಳುವುದರೊಂದಿಗೆ ಮನುಕುಲದ ಸಾರ್ಥಕತೆಗಾಗಿ ನುಡಿದಂತೆ ನಡೆದು ಅದ್ಭುತ ಸಂದೇಶವನ್ನು ನೀಡಿದರು. ಆ ನುಡಿಮುತ್ತುಗಳೇ ವಚನಗಳು. ಇಂತಹ ಅಪರೂಪದ ನುಡಿಗಳು ಕನ್ನಡ ಸಾಹಿತ್ಯ ಸರಸ್ವತಿಯ ಸಮೃದ್ಧತೆಯನ್ನು ಮೆರೆದಿವೆ. ಶರಣರು ನಡೆದು ನುಡಿದ ಒಂದೊಂದು ವಚನಗಳು ಮಾನವನ ಜೀವನ ಶೈಲಿಯನ್ನೇ ಬದಲಿಸಿ ಸಮಾಜದ ಸರ್ವತೋಮುಖ ಅಭಿವೃದ್ಧಿಗೆ ಕಾರಣವಾಗಿವೆ. ಕಾಯಕ ನಿಷ್ಠೆ, ಆಚಾರ ಸುವಿಚಾರ, ಸಂಸ್ಕೃತಿ ಸಮನ್ವಯಗೊಳಿಸುವ ಶಕ್ತಿಯಾಗಿವೆ. ಮೂಢನಂಬಿಕೆ, ಜಾತಿಯ ಜಂಜಡ, ಮೇಲುಕೀಳು ಭಾವನೆಗಳನ್ನು ಕಿತ್ತೊಗೆದು ಮನುಜಕುಲಂ ತಾನೊಂದೇ ವಲಂ ಎಂದು ಸಾರಿ ಮನುಕುಲದ ಸರ್ವತೋಮುಖ ಅಭಿವೃದ್ಧಿಗೆ ದಾರಿದೀಪವಾಗಿವೆ, ಜ್ಞಾನದ ಬೆಳಕು ಚೆಲ್ಲಿವೆ. ಈ ಧ್ವನಿಸುರುಳಿಯಲ್ಲಿ ಶರಣ ಪರಂಪರೆಯ ರೂವಾರಿ ಬಸವಣ್ಣನವರ ಹಾಗೂ ವಚನಾಗ್ರಣಿ ಅಕ್ಕಮಹಾದೇವಿ ಹಾಗೂ ಸರ್ಪಭೂಷಣ ಶಿವಯೋಗಿಗಳ ಕೆಲವು ವಚನಗಳನ್ನು ಶ್ರೀಮತಿ ಸ್ಮಿತಾ ಬೆಳ್ಳೂರಿವರ ಸಿರಿಕಂಠದ ಗಾಯನದೊಂದಿಗೆ ವಚನಕಿರಣ ಎಂಬ ಶೀರ್ಷಿಕೆಯಲ್ಲಿ ಸಿಡಿಯನ್ನು ಲಹರಿ ಸಂಸ್ಥೆಯು ಶ್ರೋತೃ ಸಮೂಹಕ್ಕೆ ಅರ್ಪಿಸಿದೆ. ವಚನಕಾರರಲ್ಲಿಯೇ ಅಗ್ರಗಣ್ಯ ಸ್ಥಾನ ಅಕ್ಕನದು. ಸ್ತ್ರೀಕುಲದ ಮುಕುಟಮಣಿಯಾದ ಶರಣೆ ಅಕ್ಕಮಹಾದೇವಿಯು ಮನುಕುಲದ ಇರುವಿಕೆಯನ್ನು ಬಹು ಸುಂದರವಾಗಿ ಸಾರಿದ್ದಾಳೆ ಈ ವಚನದಲ್ಲಿ. ಬೆಟ್ಟದ ಮೇಲೆ ಮನೆ ಮಾಡಿ ಮೃಗಗಳಿಗೆ ಅಂಜುವುದೆ, ಸಮುದ್ರ ತಟದಲ್ಲಿ ನೆಲೆಯಿದ್ದು ಕೆರೆಗಳಿಗೆ ಅಂಜುವುದೆ, ಸಂತೆಯಲ್ಲಿ ಮನೆ ಮಾಡಿದ ಬಳಿಕ ಶಬ್ದಕ್ಕೆ ಹೆದರುವುದೆ, ಇವೆಲ್ಲ ಸಹಜ ಕ್ರಿಯೆಗಳಾದ ಕಾರಣ ಮನುಜ ಸಮಾಜದಲ್ಲಿ ಬದುಕುವಾಗ ಸ್ತುತಿ ನಿಂದೆಗಳನ್ನು ಸಮಚಿತ್ತನಾಗಿ ಸಮಾಧಾನಿಯಾಗಿ ಪರಿಗಣಿಸಬೇಕೆಂದು ಸ್ಥಿತಪ್ರಜ್ಞೆಯ ಅನುಭವ ಸಾರವನ್ನು ಬೀರಿದ್ದಾಳೆ ಅಕ್ಕಮಹಾದೇವಿ.
ಆಕಾರವಿಲ್ಲದ ನಿರಾಕಾರ ವಸ್ತುವಿನ ಸಾಕಾರವೇ ಲಿಂಗ. ಈ ಜಗವೆಲ್ಲ ಲಿಂಗಾಕಾರವಾಗಿದೆ. ಲಿಂಗವೆಂಬುದು ಇಲ್ಲಿ ಅರ್ಚನೆಯ ಕುರುಹಾಗಿದೆ. ಇಂತಹ ಜ್ಞಾನದ ಬೆಳಕಿನ ಅನುಭವ ಅರ್ಚನೆಯಿಂದ ಅಪಮೃತ್ಯು ಕಾಲಕರ್ಮಗಳು ದೂರವಾಗುವುದೆಂದು ಹೇಳಿದರು. ನಾಮ ಸೀಮೆಗಳ ಮೀರಿದ ನಿಸ್ಸೀಮ ಶಿವನ ಸ್ವರೂಪವಾದ ಲಿಂಗದ ನೆನಹಿನಿಂದ ತಾನೇ ಶಿವನಾಗಿ ಶಿವನೇ ತಾನಾಗಿ ಕೂಡಲ ಸಂಗನಲ್ಲಿ ಕೂಡಿಕೊಂಡಿರುಪ್ಪನೆಂಬುದಾಗಿ ಅಣ್ಣ ಬಸವಣ್ಣನವರು ಬರೆದಿದ್ದಾರೆ.
ನೆರಳಿಲ್ಲದ ಮರ, ಹಯನವಿಲ್ಲದ ಹಸು, ದಯೆಯಿಲ್ಲದ ಧನದಿಂದ ಏನು ಫಲ? ಬಾಣವಿಲ್ಲದ ಎಲೆ, ಧ್ಯಾನವಿಲ್ಲದ ಮಾನವನಿದ್ದು ಏನು ಫಲ ಎಂದು ಹೇಳುವುದರೊಂದಿಗೆ ಮನುಕುಲದ ಒಂದು ಸಾರ್ಥಕ ಬದುಕಿಗಾಗಿ ನಿಜದೇವನ ಧ್ಯಾನ ಮುಖ್ಯವೆಂದು ಸಾರಿದ್ದಾಳೆ ಅಕ್ಕ ಮಹಾದೇವಿ. ಹಯನಿಲ್ಲದ ನಕ ರೂಪಿದ್ದು
ಕೆಂಚ ಕರಿಕನ ನೆನೆದರೆ ಕರಿಕನಾಗಬಲ್ಲನೆ. ಈ ವಚನದಲ್ಲಿ ಅಣ್ಣಬಸವಣ್ಣನವರು ಹೀಗೆ ಹೇಳಿದ್ದಾರೆ: ಅಜ್ಞಾನಿಯಾದವನು ಜ್ಞಾನಿಯನ್ನು ನೆನೆದರೆ ಸುಜ್ಞಾನಿಯಾಗಬಲ್ಲನೆ, ಸುಜ್ಞಾನಿಯಾದವನು ಅಜ್ಞಾನಿಯನ್ನು ನೆನೆದರೆ ಅಜ್ಞಾನಿಯಾಗುವನೆ, ಬಡವ ಶ್ರೀಮಂತನನ್ನು ನೆನೆದ ಮಾತ್ರಕ್ಕೆ ಸಿರಿವಂತನಾಗುವನೆ, ಸಿರಿವಂತ ಬಡವನನ್ನು ನೆನೆದ ಮಾತ್ರಕ್ಕೆ ಬಡವನಪ್ಪನೆ. ಇಲ್ಲ, ನಾವು ಮಾಡುವ ಕಾಯಕದಿಂದ ಮಾತ್ರ ಮುಂದೆ ಬರಬಹುದೇ ಹೊರತು ಬರೀ ನೆನಹಿನಿಂದಲ್ಲ. ಶರಣರು ಜ್ಞಾನದ ಜೊತೆಗೆ ಕ್ರಿಯೆಗೂ ಪ್ರಾಶಸ್ತ್ಯ ಕೊಟ್ಟವರು, ಕಾಯಕಕ್ಕೆ ಹೆಚ್ಚಿನ ಮಹತ್ವ ಕೊಟ್ಟವರು. ಇದನ್ನರಿಯದೆ ಧನ್ಯವಾದವೆಂಬ ರಂಜಕರಿಗೆ ಏನೆಂದು ಹೇಳುವುದು ಎಂದು ಪ್ರಶ್ನಿಸಿದ್ದಾರೆ ಬಸವಣ್ಣನವರು. Thank you.
ಭವ್ಯ ಪರಂಪರೆಯ ಈ ದೇಶದಲ್ಲಿ ಆಧ್ಯಾತ್ಮದ ನೆಲೆಗಟ್ಟನ್ನು ಬಹುಮುಖ್ಯವಾಗಿ ಸಾರಿದ ಸಂತ ಸಾಧು ಶರಣರು, ಶಿವಯೋಗ ಯೋಗ ಸಾಧಕರು, ದಾಸರು, ಶಿವಯೋಗಿಗಳು ಮುಕ್ತಿಯ ಮೂಲವನ್ನು ತಿಳಿದು ಪಾರಮಾರ್ಥ ಸುಖದ ನಿಜ ನೆಲೆಯನ್ನು ತಿಳಿಸಿಕೊಟ್ಟಿದ್ದಾರೆ. ಮುಕ್ತಿ ಎಂಬುದು ಅಲ್ಲಿ ಇಲ್ಲಿ ಹುಡುಕಿದರೆ ಸಿಗುವುದೇ? ತನ್ನ ತಾನೇ ತಿಳಿದು ತಾನಾರೆಂಬುದನ್ನರಿತ ಯತಿಗೆ ಮುಕ್ತಿ ಎಂಬುದು ಹತ್ತಿರದ ವಸ್ತುವಾಗುವುದರಲ್ಲಿ ಸಂದೇಹವಿಲ್ಲವೆಂದು ಹೇಳಿದ್ದಾರೆ ಸರ್ಪಭೂಷಣ ಶಿವಯೋಗಿಗಳು. ದೂರ
ಹರಮುನಿದರೆ ಗುರು ಕಾಯುವನು, ಗುರುಮುನಿದರೆ ಹರ ಕಾಯಲಾರ. ನ ಗುರೋರ್ ಅಧಿಕಂ ಶಿವಶಾಸನತಃ ಶಿವಶಾಸನತಃ. ಈ ಜಗದಲ್ಲಿ ಗುರುವಿಗಿಂತ ಅಧಿಕವಾದದ್ದು ಇಲ್ಲವೇ ಇಲ್ಲವೆಂದು ಹೇಳುವವು ಸ್ಮೃತಿ ಪುರಾಣಗಳು. ಚನ್ನ ಮಲ್ಲಿಕಾರ್ಜುನ, ಅಂತಪ್ಪ ಗುರುವಿನ ಕರುಣೆಯಿಂದ ಲಿಂಗವ ಕಂಡೆ, ಜಂಗಮವ ಕಂಡೆ, ಪಾದೋದಕ ಪ್ರಸಾದವ ಕಂಡೆ, ಸದ್ಭಕ್ತರ ಗೋಷ್ಠಿಯ ಕಂಡೆನೆಂದು ಕೃತಾರ್ಥ ಭಾವದಿಂದ ಹೇಳುತ್ತಾಳೆ ಅಕ್ಕ ಮಹಾದೇವಿ. ಗುರು
ಶರಣರ ವಿಚಾರದಲ್ಲಿ ಮಾಯೆಯೇ ಇಲ್ಲ. ಶೂನ್ಯಪೀಠದ ಅಧಿಕಾರಿ ಅಲ್ಲಮಪ್ರಭು ಹೇಳುವಂತೆ, ಹೊನ್ನು ಹೆಣ್ಣು ಮಣ್ಣು ಮಾಯೆ ಎಂಬರು, ಇವು ಯಾವುದೂ ಮಾಯೆಯಲ್ಲ, ಮನದ ಮುಂದಣ ಆಸೆಯೇ ಮಾಯೆ ಎಂದು ಹೇಳಿದ್ದಾರೆ ಅಲ್ಲಮಪ್ರಭು. ಇಂತಹ ಇಲ್ಲದ ಮಾಯೆಯನ್ನು ನಂಬಿ ಬಿಸಿಲು ಕುದುರೆಯಂತೆ ಬಾಯಿ ಬಿಡುತ್ತಾ ಬೆನ್ನಟ್ಟಿ ಬಳಲುವರು ಇತಕ್ಕೆ ಎಂದು ಪ್ರಶ್ನಿಸಿದ್ದಾರೆ. ಎಲ್ಲವನ್ನು ತನ್ನಲ್ಲಿ ತಿಳಿದು ನೋಡಿದಡೆ ಕೂಡಲ ಚನ್ನ ಸಂಗಯ್ಯ ಬೇರಿಲ್ಲ, ತಾನು ಬೇರಿಲ್ಲ ಎಂದು ಹೊರಗಿದ್ದಾರೆ ಮಹಾಜ್ಞಾನಿ ಚನ್ನಬಸವಣ್ಣನವರು. ಇಲ್ಲದ
ಗಲ್ಲಿಗೆ ತೆರೆ ಗಲ್ಲಕ್ಕೆ ಶರೀರ ಗೂಡು ಹೋಗದ ಮುನ್ನ ನೆರೆ ಕೆನ್ನೆಗೆ ತೆರೆ ಗಲ್ಲಕ್ಕೆ ಶರೀರ ಗೂಡು ಹೋಗದ ಮುನ್ನ ಹಲ್ಲು ಹೋಗಿ ಬೆನ್ನು ಬಾಗಿ ಹಲ್ಲು ಹೋಗಿ ಬೆನ್ನು ಬಾಗಿ ಅನ್ಯರಿಗೆ ಹಂಗಾಗದ ಮುನ್ನ ಅನ್ಯರಿಗೆ ಹಂಗಾಗದ ಮುನ್ನ ನೆರೆ ಕೆನ್ನೆಗೆ ತೆರೆ ಗಲ್ಲಕ್ಕೆ ಶರೀರ ಗೂಡು ತೆರೆ ಗಲ್ಲಕ್ಕೆ ನೆರೆ ಕೆನ್ನೆಗೆ ತೆರೆ ಗಲ್ಲ.